ನಾನು ಟ್ರೈಲರ್ ನೀವು ನೋಡಿದ್ರಿ, ಈ ಟ್ರೈಲರ್ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವು ಈ ಸಿನಿಮಾ ಬಂದಿದೆ ಅನ್ನೋದನ್ನ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಅದು ಮೊದಲನೇದು. ಎರಡನೇದು, ಇಲ್ಲಿ ಈ ಸಿನಿಮಾಗೆ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸ್, ಜ್ಯೋತಿ ದೇಶಪಾಂಡೆ ನನ್ನ ಬಾಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು. ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ. ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇನ್ನಿಂಗ್ಸ್ ತುಂಬಾ ದೊಡ್ಡದಾಗಿರಲಿ ಇರತ್ತೆ ಅನ್ನೋ ಒಂದು ಹೋಪನ್ನ ಆಸೆಯನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಜ್ಯೋತಿ, ನೀವು ಈ ಸಪೋರ್ಟ್ ಕೊಡದೇ ಇದ್ರೆ ಕೋಟಿ ತರದ ಸಿನಿಮಾವನ್ನ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇರುವ ನಾನು ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಜಿಯೋ ಸ್ಟುಡಿಯೋಸ್, ಥ್ಯಾಂಕ್ ಯು. ಅದೇ ತರ ಅಲ್ಲಿ ಇನ್ನೊಂದು ಲೋಗೋ ಕಾಣಿಸ್ತಾ ಇದೆ, ವೈಷ್ಣವ್ ಸ್ಟುಡಿಯೋಸ್. ಪ್ರಕಾಶ್ ಮತ್ತು ತಶ್ವಿನಿ ಬಂದಿಲ್ಲ ಇಲ್ಲಿ. ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್, ಏನು ಗ್ರೌಂಡ್ ಅಲ್ಲಿ ನನಗೆ ಕೆಲಸ ಆಗ್ಬೇಕಾಗಿತ್ತು, ಆ ಕೆಲಸವನ್ನ ಒಂದು ಎಕ್ಸಿಕ್ಯೂಷನ್ ಅನ್ನ ಫ್ಲಾಲೆಸ್ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ತಶ್ವಿನಿ. ಪ್ರಕಾಶ್ ಡೆಫಿನೆಟ್ಲಿ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ಅಲ್ಲಿ ಇದ್ದಾರೆ, ಹಾಗಾಗಿ ಅವರು ಇವತ್ತು ಬಂದಿಲ್ಲ. ಪ್ರಕಾಶ್, ನಿಮ್ ಸಿನಿಮಾಗೂ ಆಲ್ ದಿ ಬೆಸ್ಟ್, ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟಿಗೆ ಥ್ಯಾಂಕ್ ಯು. ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಆಯ್ತು. ಅದೇ ತರ ನಮ್ಗೆ ಮ್ಯೂಸಿಕ್ ಸರೇಗಾಮ ಒಂದ್ ಮಟ್ಟಕ್ಕೆ ಈ ಹಾಡುಗಳು ಇಷ್ಟ ಮಟ್ಟಕ್ಕೆ ಹಿಟ್ ಆಗಿವೆ ಅಂದ್ರೆ ಆ ಕಂಪನಿ ಕೊಟ್ಟಿರುವ ಸಪೋರ್ಟ್ ಕೂಡ ಕಾರಣ. ಅದಲ್ದೆ ನಾನು ಆಗ್ಲೇ ಹೇಳಿದೆ, 14ನೇ ತಾರೀಕು ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು 225 ಸ್ಕ್ರೀನ್ಗಳು, ಮೊದಲನೇ ದಿನ 1000 ಶೋಗಳು ಮಿನಿಮಮ್ ನನ್ನ ಲೆಕ್ಕದಲ್ಲಿ. ಸೊ ಅದನ್ನ ನೀವು ಆ ಧೈರ್ಯ ನೀವು ಕೊಡ್ಬೇಕು ಜನ, ಬಟ್ ಅದನ್ನಂತೂ ಪ್ಲಾನ್ ಮಾಡ್ಕೊಂಡಿದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದೇ ತರ ಮುಂಬೈ, ಹೈದರಾಬಾದ್, ಚೆನ್ನೈ ಮತ್ತು ಕಾಸರಗೋಡು ಈ ತರದ ಊರುಗಳಲ್ಲಿ ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಅದು ಆಗತ್ತೆ ಅಂತ ಅನ್ಕೋತೀನಿ. ಅದೇ ತರ ಬಹುಶಃ ಒಂದು ವಾರದ ನಂತರ 14ನೇ ತಾರೀಕು ಇಂಡಿಯಾ ರಿಲೀಸ್ ಅಂತ ಅನ್ಕೊಂಡ್ರೆ 21ನೇ ತಾರೀಕು ಅಮೆರಿಕ, UK, ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ, ಸಿಂಗಾಪುರ್, ಈ ತರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಆಪಿಟೈಟ್, ಒಂದು ಆಸೆ, ಈ ತರದ ಸಿನಿಮಾವನ್ನ, ಕನ್ನಡದ ಸಿನಿಮಾವನ್ನು ನೋಡ್ಬೇಕು ಅನ್ನೋ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ, ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ಕೂಡ ನಡೀತಾ ಇದೆ. ಹಂಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಅನ್ನ ಇನ್ನು ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ. ನೀವು ಇದನ್ನ, ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನಮ್ಗೆ ನಮ್ಮ ಸಿನಿಮಾದ ನಮ್ಮ ಪ್ರಯತ್ನಕ್ಕೆ ನಿಮ್ಮ ರಿವ್ಯೂವನ್ನ, ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂವನ್ನ ಏನೇ ಇರಲಿ ಅದು, ಯಾಕೆಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೆದಿರುತ್ತೆ, ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ. ಅದನ್ನ ನಿಮ್ಗೆ ಮಾಡಕ್ಕಾದ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್. ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್, ಈ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಲಿ, ಅದು ಜಿಯೋ ಸ್ಟುಡಿಯೋಸ್ ಮಟ್ಟಿಗೆ, ನನ್ನ ಮಟ್ಟಿಗೆ 16 ಸಿನಿಮಾಗಳನ್ನ ಮಾಡುವುದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಇಡೀ ಇದರಲ್ಲಿ ಇಷ್ಟೊತ್ತು ನೀವು ಇದನ್ನ ಇಲ್ಲಿ ನಮ್ ಜೊತೆ ಮಾಡಿದ, ನಮ್ ಜೊತೆ ಈ ಸಮಯವನ್ನ ಹಂಚಿಕೊಂಡಿದ್ದಕ್ಕೆ, ನಾನು ಸುಮಾರು ಈಗ ಇಂಟರ್ವ್ಯೂಗಳನ್ನ ಕೊಡುವಾಗ ಕೇಳ್ತಾನೆ ಇದ್ದಾರೆ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅಂತ. ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ಈ ಸಿನಿಮಾ ನಾನು ಒಂದೇ ಲೈನ್ ನಲ್ಲಿ ಹೇಳಿದಾಗೆ, ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಕಾಂಟೆಂಟ್ ಇದೆ, ಇದು ಒಂದು ಹೊಸ ಪ್ರಯತ್ನ, ಅದಕ್ಕಾಗಿ ನೋಡಿ. ಅದಕ್ಕಿಂತ ಮುಖ್ಯವಾಗಿ ಡಾಲಿ ಧನಂಜಯ ಅವರ ಪರ್ಫಾರ್ಮೆನ್ಸ್, ಅದಕ್ಕಾಗಿ ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು. ಯಾಕೆಂದ್ರೆ ಒಬ್ಬ ಪ್ರಾಮಾಣಿಕ ನಿಯತ್ನ ಮನುಷ್ಯನನ್ನ ಯಾವುದೇ ಮ್ಯಾನ್ ಅಂದ್ರೆ ಒಂದು ಕ್ವಕಿನೆಸ್ ಇಲ್ಲದೆ ಇರುವಾಗ, ಯಾವುದೇ ಮ್ಯಾನರಿಸಮ್ ಕೊಡದೆ ಇರುವಾಗ ಅದನ್ನ ಒಂದು ಪವರ್ಫುಲ್ ಆಗಿ ತೆರೆ ಮೇಲೆ ತರೋದು ಬಹಳ ಸವಾಲಿನ ಕೆಲಸ. ಅದನ್ನ ಬಹಳ ಲೀಲಾಜಾಲವಾಗಿ ಅದ್ಭುತವಾಗಿ ಡಾಲಿ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಡಾಲಿ, ಏನೋ ಸೊ ನನ್ನ ಕೋಟಿ ಆಗಿದ್ದಕ್ಕೆ ಅಂಡ್ ಅದನ್ನ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ತರ ರಮೇಶ್ ಇಂದಿರಾ, ನಮ್ದು ಹಳೆಯ ಸ್ನೇಹ ಜಗಳ, ಅವರು ಸೈಕ್ ಅಂತ, ನನ್ನ ಸೈಕ್ ನ ಗುಣ ನನ್ನಲ್ಲೂ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ. ನಾಳೆ ಶೂಟ್ ಇದ್ರೆ ಕೆಲವು ಸಾರಿ ನಾನು ಅವ್ರಿಗೆ ಬರ್ಕೊಡ್ತಾ ಇದ್ದ ದಿನಗಳಲ್ಲಿ ನಾನು ಸೀನ್ ಕೊಡದೆ ಅವರ ಶೂಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದು ಇದೆ. ಹಾಗಾಗಿ ಆ ಸಿಟ್ಟನ್ನ ಅವ್ರು ಇವತ್ತು ಇಲ್ಲಿ ತೀರ್ಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದೇ ಒಂದ್
ಸರಿ ಆಗಿತ್ತು ಅದಷ್ಟೇ, ಒಂದಿನ ಶೂಟ್ ಕ್ಯಾನ್ಸಲ್ ಆಗಿತ್ತು, ನಾನು ಸೀನ್ ಕೊಡ್ದೆ. ಅದು ಬಿಟ್ರೆ ಬಹಳ ಪ್ರಾಮಾಣಿಕವಾಗಿ ಪ್ರಾಂಪ್ಟ್ ಆಗಿ ಕೊಡ್ತಾ ಇದ್ದೆ ಅಂತ ನೆನಪು ರಮೇಶ್. ಸೊ ರಮೇಶ್ ಈ ಸಿನಿಮಾದಲ್ಲಿ ಅಂದ್ರೆ ಇನ್ನೊಂದು ಲೆವೆಲ್ ತಗೊಂಡೋಗಿದ್ದಾರೆ. ನಾನು ಒಂದು ತರ ಈ ಪಾತ್ರವನ್ನ ಬರೆದ್ರೆ ರಮೇಶ್ ಅದನ್ನ ಪರ್ಫಾರ್ಮ್ ಮಾಡಿರುವ ರೀತಿಯನ್ನ ನೀವು ಖಂಡಿತ ಇಷ್ಟಪಟ್ಟೆ ಪಡ್ತೀರಾ ಅನ್ನೋದನ್ನ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ಮೂರನೇದು ತಾರಮ್ಮ, ಅಮ್ಮನ ರೋಲೆ ಮಾಡಿರೋದು ಟಿಪಿಕಲ್ ಆಗತ್ತಲ್ವಾ ಅನ್ನೋ ಪ್ರಶ್ನೆ ಇತ್ತು. ಅಂಡ್ ಒಂಚೂರು ಇದು ಟಿಪಿಕಲ್ ಅಮ್ಮನ ರೋಲ್ಗಿಂತ ಅದರಲ್ಲಿ ಒಂದು ಸಣ್ಣ ಎಲಿಮೆಂಟ್ ಇತ್ತು, ಅದನ್ನು ಅವ್ರಿಗೆ ಹೇಳಿದ್ರೆ ಅವರು ಶೂಟಿಂಗಿಗೆ ಬಂದಾಗ ಅವರೇ ಒಂದಷ್ಟು ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು. ಓ, ಈ ತರ ಇರುವ ಒಂದು ಕ್ಯಾರೆಕ್ಟರ್ ಹಿಂಗ್ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಅವರೇ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು. ಅಂಡ್ ಅದನ್ನ ನೋಡಿ ನನಗೆ ಇಷ್ಟು ವರ್ಷಗಳ ನಂತರ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದವರು, ರಾಷ್ಟ್ರ ಪ್ರಶಸ್ತಿಯನ್ನೇ ಗೆದ್ದವರು, ಅವರು ಕೂಡ ಈ ಲೆವೆಲ್ ನ ಪ್ರಿಪರೇಷನ್ ಮಾಡ್ಕೊಂಡ್ ಬರ್ತಾರಲ್ಲ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ತಾರಮ್ಮ. ಇದು ಈ ರೋಲ್ ಅಲ್ಲಿ ಸುಮಾರು ಜಗಳ ಎಲ್ಲ ಮಾಡಿದೀವಿ ತಾರ ನಾನು, ಬಟ್ ಅಂದ್ರೆ ಏಕವಚನದಲ್ಲೇ ಮಾತಾಡಿಸ್ಕೊಳ್ಳೋದು ಇಬ್ಬರನ್ನ. ಬಟ್ ಪಾಯಿಂಟ್ ಏನಂದ್ರೆ ಕೊನೆಯ ದಿನ ಒಂದು ವೆರಿ ಕೀ ಸೀನ್ ಇದೆ, ಅದ್ಭುತವಾಗಿ ಅದನ್ನು ಮಾಡಿ ಅಷ್ಟು ಜನ ನಾವೆಲ್ಲ ಗುದ್ದಾಡಿದ್ದಕ್ಕಿಂತ ಹೆಚ್ಚು ಹೊಗಳಿಕೆ ಅವ್ರಿಗೆ ಬಂದ್ಬಿಡತ್ತಾ ಅನ್ನೋದು ನನಗೊಂದು ಸಣ್ಣ ಹೊಟ್ಟೆ ಕಿಚ್ಚಿದೆ. ದಯವಿಟ್ಟು ಹಂಗ್ ಮಾಡಬೇಡಿ, ಧನಂಜಯವರನ್ನು ಗಮನಿಸಿ, ಸಾಹುಕಾರರನ್ನು ಗಮನಿಸಿ. ಸೊ ಅಷ್ಟು ಅದ್ಭುತವಾಗಿ ಆ ಸೀನ್ ಅನ್ನ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಅಂಡ್ ಆ ಸೀನ್ ನಡೀತಾ ಇರುವಾಗ ನನಗೆ ಇನ್ನೂ ನೆನಪಿದೆ, 2 ಗಂಟೆ ಮೈಸೂರು, ಮಳೆ ಬಂದಿತ್ತು, ಮಳೆ ನಾವು ಹಾಕಿದ್ವಿ. 2 ಗಂಟೆಗೆ ಒಂದು 50 ಜನ ನಿಂತಿದ್ರು ಅಲ್ಲಿ, ಒಂದು ಮಾಸ್ಟರ್ ಶಾಟ್ ಇತ್ತು, ಅವ್ರು ಗೇಟ್ ಇಂದ ಹೊರಗಡೆ ಬರಬೇಕು, ಅಲ್ಲಿ ನಿಲ್ಬೇಕು, ಹೋಗ್ಬೇಕು. ಡಾಲಿ ಅವ್ರದ್ದು ಏನೋ ಒಂದು ರಿಯಾಕ್ಷನ್ ಇತ್ತು, ಅದು ಆ ಕತೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಆ 50 ಜನ 2 ಗಂಟೆ 20 ನಿಮಿಷಕ್ಕೆ ಆ್ಯಂಡ್ ಚಪ್ಪಾಳೆ ಹೊಡೆದ್ರು ಜನ. ಸೊ ನನಗೆ ಬಹಳ ಆಶ್ಚರ್ಯ ಆಯ್ತು ಆಕ್ಚುಲಿ ಆವತ್ತು, ನನಗೆ ಈ ಸಿನಿಮಾ ಆಗ್ತಾ ಇದೆ ಅಂತ ಅನ್ಸಿದ ಕ್ಷಣ ಅದು. ಥ್ಯಾಂಕ್ ಯು ತಾರಮ್ಮ ನಿಮ್ಮ ಪರ್ಫಾರ್ಮೆನ್ಸ್ಗೆ. ಆ ಚಪ್ಪಾಳೆ ನನ್ನ ಕತೆಗೆ ಬಂದಿರೋದಲ್ಲ, ಶಾರ್ಟ್ ಅಂತೂ ಮಾಮೂಲಿ ಆಗಿತ್ತು, ಅದು ಶಾರ್ಟಿಗೆ ಬಂದಿರೋದಲ್ಲ, ಅದು ನಿಮಗೆ ಮತ್ತು ಡಾಲಿಯವರ ಪರ್ಫಾರ್ಮೆನ್ಸಿಗೆ ಬಂದಿರೋದು. ಒಂದೇ ಒಂದು ನಿಮಿಷದಲ್ಲಿ ನೀವು 50 ಜನ 2 ಗಂಟೆಗೆ ನಿದ್ದೆಗಣ್ಣಲ್ಲಿರುವವರನ್ನ ಹಂಗೆ ಕ್ಯಾಪ್ಟಿವೇಟ್ ಮಾಡಬಹುದು ಅಂತಾದ್ರೆ 2 ತಾಸು 49 ನಿಮಿಷ 29 ಸೆಕೆಂಡ್ ಇದೆ ನಮ್ಮ ಸಿನಿಮಾ, ಸ್ವಲ್ಪ ಒಂದು ಡೀಟೇಲ್ಡ್ ಸಿನಿಮಾ ಇದು. ಖಂಡಿತವಾಗೂ ಆ ಸಿನಿಮಾವನ್ನ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನಿಮ್ಮನ್ನ ಮೆಚ್ಚಿಸುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ತಾರಮ್ಮ. ಅದೇ ತರ ರಂಗಾಯಣ ರಘು ಇರಬಹುದು, ಸರ್ದಾರ್ ಸತ್ಯ ಇರಬಹುದು, ಅಥವಾ ಆರ್ ಜೆ ಪೃಥ್ವಿ ಇರಬಹುದು, ಅಂಡ್ ಒಂದೆರಡು ಸರ್ಪ್ರೈಸ್ಗಳು ಇವೆ ಸಿನಿಮಾದಲ್ಲಿ. ಒಟ್ಟಾರೆಯಾಗಿ ಈ ಸಿನಿಮಾ ನನಗೆ ಕೊಟ್ಟಿರುವ ಕಾನ್ಫಿಡೆನ್ಸು, ಈ ಪರ್ಫಾರ್ಮೆನ್ಸ್ ಗಳಿಂದ ಬಂದಿರೋದು ನನಗೆ ಆ ಕಾನ್ಫಿಡೆನ್ಸು. ಇಷ್ಟು ಒಳ್ಳೆ ಕಲಾವಿದರು ಇರುವಾಗ, ಈಗ 3 ಜನ 4 ಜನ ಇಲ್ಲಿ ಬಂದು ನಿಂತು ಕೂಡ ಮಾತಾಡಿದ್ರು, ಇಷ್ಟು ಒಳ್ಳೆ ಕಲಾವಿದರು ಇರುವಾಗ ಅವರು ಇಷ್ಟು ಅದ್ಭುತವಾಗಿ ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡಿರುವಾಗ ಒಂದು ಕತೆ ಅದರಲ್ಲಿ ಲೋಪದೋಷಗಳು ಇದ್ದರೂ ಕೂಡ ಅದು ನಿಮ್ಗೆ ಕಾಣಿಸಲ್ಲ, ಅದನ್ನ ಮರೆಮಾಚೋ ತರ ಈ ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಈ ಕಲಾವಿದರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ, ಮೆಚ್ಚುಗೆ ಇರಲಿ ಅಂತ ಕೇಳ್ಕೊತೀನಿ.